ದರ್ಶನ್ಗೆ ಸಿಗುತ್ತಾ ಬಿಡುಗಡೆಗೆ ಅಭಾಗ್ಯ. ಕೆಲವೇ ಕ್ಷಣಗಳಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಪ್ರಾರಂಭ ಆಗತ್ತೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಪ್ರಾರಂಭ ಆಗತ್ತೆ. ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನು ಮಂಡಿಸಲಿದ್ದಾರೆ. ಕೋರ್ಟ್ನಲ್ಲಿ ಇವತ್ತೇ ಜಾಮೀನು ಮಂಜೂರಾಗತ್ತಾ ಅನ್ನೋದು ಈಗಿರುವಂತ ಅತಿ ದೊಡ್ಡ ಪ್ರಶ್ನೆ. ಯಾಕಂದ್ರೆ 100 ದಿನಗಳು ಕಳೆದಿದೆ, ನಿನ್ನೆ ಪ್ರಬಲವಾದಂತ ಒಂದು ವಾದವೂ ಆಗಿದೆ. ಹಾಗಾಗಿ ಇವತ್ತು ಜಾಮೀನು ಸಿಗಬಹುದೇನೋ ಅನ್ನುವಂತ ನಿರೀಕ್ಷೆಯಲ್ಲಿ ದರ್ಶನ್, ದರ್ಶನ್ ಫ್ಯಾಮಿಲಿ, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಪ್ರಾರಂಭ ಆಗತ್ತೆ. ಇವತ್ತಿನ ವಿಚಾರಣೆಯಲ್ಲಿ ಏನೆಲ್ಲ ಹೈಲೈಟ್ಸ್ಗಳು ಇರುತ್ತೆ ಅನ್ನೋದು ಸಹಜವಾದಂತ ಕುತೂಹಲ. ಯಾರು ಕೂಡ ಊಹಿಸಿರಲಿಲ್ಲ ದರ್ಶನ್ ಪರ ವಕೀಲರು ಪ್ರಬಲವಾದ ಪ್ರಚಂಡವಾದಂತ ವಾದವನ್ನು ಮಂಡಿಸ್ತಾರೆ. ಅದರಲ್ಲಿ ಅನೇಕ ಚಾರ್ಜ್ ಶೀಟ್ ನಲ್ಲಿರುವಂತ ಲೋಪದೋಷಗಳನ್ನು ಎತ್ತಿ ಹಿಡಿತಾರೆ ಅಂತ. ಸೊ ಇದೀಗ ನಿನ್ನೆ ನಡೆದಂತ ವಾದಗಳ ಜೊತೆಗೆ ಇವತ್ತು ಏನಾಗಬಹುದು ಅನ್ನೋದು ಪ್ರಶ್ನೆ. ನಿನ್ನೆ ಚಾರ್ಜ್ ಶೀಟ್ ಉಲ್ಲೇಖಿಸಿ ವಾದವನ್ನು ಮಂಡಿಸಿದ್ರು ನಾಗೇಶ್. ಚಾರ್ಜ್ ಶೀಟ್ ನಲ್ಲಿರುವಂತ ಸಂದೇಹದ ಬಗ್ಗೆ ವಕೀಲರು ವಾದವನ್ನು ಮಾಡಿದ್ರು, ಅನೇಕ ಪ್ರಶ್ನೆಗಳನ್ನು ಮಾಡಿದ್ರು. ಇದ್ಯಾಕೆ ಹೀಗೆ, ಅದ್ಯಾಕೆ ಹೀಗೆ, ಪೊಲೀಸರ ಎಡವಟ್ಟುಗಳು, ಲೋಪದೋಷಗಳು, ಮಿಸ್ಟೇಕ್ಸು, ಮೈನಸ್ ಪಾಯಿಂಟ್ಸು ಎಲ್ಲವನ್ನು ಕೂಡ ಕೋರ್ಟ್ನ ಮುಂದೆ ಪ್ರಶ್ನೆ ಇಟ್ಟಿದ್ರು. ಚಾರ್ಜ್ ಶೀಟ್ನಲ್ಲಿ ಇವರು ಉಲ್ಲೇಖ ಮಾಡಿದ್ರಲ್ಲ ಅದು. ಸೊ ಹಾಗಾಗಿ ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ ಸಹಜವಾಗಿ ಎಲ್ಲರ ಚಿತ್ತವೂ ಕೂಡ ಇದೆ. ಸಿವಿ ನಾಗೇಶ್ ಅವರು ಇವತ್ತು ಇನ್ಯಾವ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ, ಯಾವ ಪ್ರಬಲವಾದಂಥ ವಿಚಾರವನ್ನು ಮುನ್ನೆಲೆಗೆ ತರ್ತಾರೆ. ಯಾಕಂದರೆ ದರ್ಶನ್ಗೆ ಈ ಜಾಮೀನು ಅನ್ನೋದು ಕನಸಾಗ್ಬಿಟ್ಟಿತ್ತು. ಆದರೆ ಸಿವಿ ನಾಗೇಶ್ ಅವರ ವಾದದ ನಂತರ ಆ ಕನಸಿಗೆ ರೆಕ್ಕೆ ಪುಕ್ಕ ಬಂದಿತ್ತು. ಈಗ ಹಾರೋದೊಂದೇ ಬಾಕಿ ಇರೋದು, ಅಂದರೆ ಜಾಮೀನು ಸಿಗೋದೊಂದೇ ಬಾಕಿ ಇರೋದು. ಇಷ್ಟು ದಿನದಿಂದ ಅಂದರೆ ಹತ್ರ 3 ತಿಂಗಳಿಂದ ದರ್ಶನ್ ಪರಪ್ಪನ ಅಗ್ರಹಾರ ಬಳ್ಳಾರಿ ಅಂತ ಜೈಲಲ್ಲಿತ್ತು. ಅನೇಕ ಬಾರಿ ಜಾಮೀನು ಮುಂದಕ್ಕೂ ಹೋಗಿತ್ತು. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸದ್ಯದ ಬಿಗ್ ಅಪ್ಡೇಟ್, ಈಗ ತಾನೇ ವಿಚಾರಣೆ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ದರ್ಶನ್ ಪರ ವಕೀಲರ ವಾದ ಇವತ್ತು ಏನಾಗಿರುತ್ತೆ ಅನ್ನೋದನ್ನು ನೋಡಬೇಕು. ಈಗ ವಿಚಾರಣೆ ಆರಂಭ ಆಗಿದೆ. ದರ್ಶನ್ ಅಮಾಯಕ, ದರ್ಶನ್ ಈ ಕೃತ್ಯದಲ್ಲಿ ಭಾಗಿಯಾಗಿಲ್ಲ, ಪೊಲೀಸರು ಕೆಲವೊಂದು ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ವಾದವನ್ನು ಮಂಡಿಸಲಾಗಿತ್ತು. ಸೊ ಇವತ್ತಿನ ವಾದಕ್ಕೆ ಏನಾಗಿರುತ್ತೆ, ಯಾವ ವಿಚಾರವನ್ನು ಪ್ರಸ್ತಾಪಿಸ್ತಾರೆ, ಯಾವ ವಿಚಾರವನ್ನು ಹೇಳ್ತಾರೆ, ಚಾರ್ಜ್ ಶೀಟ್ನಲ್ಲಿ ಇನ್ನೂ ಏನೇನು ಲೋಪದೋಷಗಳಿಗಿದೆ, ವಾದ ಪ್ರತಿವಾದ ಏನಾಗಿ ಕೊನೆಗೆ ಇವತ್ತು ಜಾಮೀನು ಮಂಜೂರಾಗತ್ತಾ ಅಥವಾ ಮುಂದೂಡ್ತಾರಾ ಅಥವಾ ಏನಾಗತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಪರಪ್ಪನ ಅಗ್ರಹಾರದ ನಂತರ ಬಳ್ಳಾರಿಯಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ ದರ್ಶನ್, ಕೊಲೆಯ ಆರೋಪಿ ದರ್ಶನ್. ಈಗ ನಾಗೇಶ್ ಅವರು ವಾದ ಮಂಡಿಸ್ತಿರುವಂತ ಬೆನ್ನಲ್ಲಿ ಜಾಮೀನು ಸಿಗಬಹುದು ಅನ್ನುವಂತ ಒಂದು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ವಾದ ಮಂಡಿಸಲಾಗಿತ್ತು. ಈ ನಿರೀಕ್ಷೆಗೆ ಇವತ್ತು ಏನ್ ಉತ್ತರ ಸಿಗುತ್ತೆ ಅನ್ನೋದು ಪ್ರಶ್ನೆ. ಈಗ ಆಲ್ರೆಡಿ ವಿಚಾರಣೆ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 57ನೇ ಸಿಸಿಎಚ್ ಹಾಲ್ನಲ್ಲಿ ವಿಚಾರಣೆ ಪ್ರಾರಂಭ ಆಗಿದೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ. ನಿನ್ನೆಯೂ ಪ್ರಬಲ ವಾದ ಮಂಡಿಸಿದ್ದ ಸಿವಿ ನಾಗೇಶ್ ನಿನ್ನೆಯೂ ಕೂಡ ಪ್ರಬಲವಾದಂತ ವಾದವನ್ನ ಮಂಡಿಸಿದ್ರು, ಇವತ್ತು ಕೂಡ ವಾದವನ್ನ ಮಂಡಿಸಲಿದ್ದಾರೆ. ಆಲ್ರೆಡಿ ವಿಚಾರಣೆ ಪ್ರಾರಂಭ ಆಗಿದೆ. ದರ್ಶನ್ಗೆ ಬೇಲ್ ಸಿಕ್ಕೇ ಸಿಗುತ್ತೆ ಅನ್ನುವಂತ ಭರವಸೆಯಲ್ಲಿ ಅವರ ಫ್ಯಾಮಿಲಿ ಮತ್ತು ಅವರ ಅಭಿಮಾನಿಗಳು ಇದ್ದಾರೆ. ಯಾಕಂದ್ರೆ ಚಾರ್ಜ್ ಶೀಟ್ನಲ್ಲಿ ಅನೇಕ ಲೋಪದೋಷಗಳು ಎದ್ದು ಕಾಣಿಸ್ತಾ ಇತ್ತು. ಒಂದ್ ಕಡೆಯಲ್ಲಿ ದರ್ಶನ್ ಅವರ ಸ್ಟೇಟ್ಮೆಂಟ್ಗೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತ ಸಾಕ್ಷಿಗಳ ಸಂಗ್ರಹಕ್ಕೂ ಸಂಬಂಧವೇ ಇಲ್ಲ. ಸಾಕ್ಷಿಗಳು ಹೇಳಿದಂತ ಹೇಳಿಕೆಗೂ, ಸ್ಥಳ ಹಾಜರು ಸಂದರ್ಭದಲ್ಲಿ ವಶಪಡಿಸಿಕೊಂಡಂತ ಕೆಲವೊಂದಷ್ಟು ಐಟಮ್ಸ್ಗಳಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಚಪ್ಪಲಿ ಧರಿಸಿದ್ದು ಅಂತ ಹೇಳಿದ್ರೆ ಶೂಸ್ ಅನ್ನ ವಶ ಪಡ್ಕೊಂಡಿದ್ದಾರೆ. ಬಟ್ಟೆಯನ್ನ ತೊಳೆದಿದ್ರು ಅಂತ ಹೇಳಿದ್ರು ಬಟ್ಟೆಯಲ್ಲಿ ರಕ್ತದ ಕಲೆಗಳಿದೆ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ, ಇದೆಲ್ಲ ಮ್ಯಾಜಿಕ್ ಥರ ಮಾಡಿಬಿಟ್ಟಿದ್ದಾರೆ ಅನ್ನುವಂತ ವಾದವನ್ನು ನಿನ್ನೆ ಮಂಡಿಸಲಾಗಿದೆ. ಇವತ್ತು ಕೋರ್ಟ್ನಲ್ಲಿ ಇನ್ನೇನು ವಾದವನ್ನು ಮಂಡಿಸ್ತಾರೆ ಅನ್ನೋದು ಇಲ್ಲಿರುವಂಥ ಕುತೂಹಲ. ನೋಡಿ, ಈ ಪ್ರಕರಣದಲ್ಲಿ ಸೆಕ್ಯೂರಿಟಿ ಸ್ವಾಯಿಚ್ಛ ಹೇಳಿಕೆಯನ್ನು ದಾಖಲಿಸಲಾಗಿತ್ತು.
ಒಂಬತ್ತನೇ ತಾರೀಕು ಅವರ ಸ್ವಾಹಿತ್ಯ ಹೇಳಿಕೆಯನ್ನು ದಾಖಲಿಸಲಾಗಿದೆ. ಆದರೆ ಮಹಜರು ಮಾಡುವುದಕ್ಕೆ 12ನೇ ತಾರೀಕಿಗೆ ಹೋಗಿದ್ದಾರೆ. ಯಾಕೆ ಅಷ್ಟು ತಡ, ಯಾಕೆ ಅಷ್ಟು ಡಿಲೇ, ಯಾಕೆ ಅಷ್ಟು ಲೇಟ್, ಯಾಕೆ ಈ ಪ್ರಶ್ನೆಯನ್ನು ಕೂಡ ಮುಂದಿಡಲಾಗಿದೆ. ಒಂಬತ್ತನೇ ತಾರೀಕೆ ಸ್ವಾಹಿತ್ಯ ಹೇಳಿಕೆ ಪಡೆದ ಮೇಲೆ, ಸೆಕ್ಯೂರಿಟಿ ಗಾರ್ಡ್ ಅವರ ಸ್ವಾಹಿತ್ಯ ಹೇಳಿಕೆ ಪಡೆದ ಮೇಲೆ ಅವತ್ತೇನೆ ಸ್ಥಳ ಮಾಜರು ಮಾಡಬೇಕು. ಹೋಗ್ಲಿ, ಕತ್ಲಾಯಿತು ಅಂತಂದ್ರೆ ನೆಕ್ಸ್ಟ್ ಡೇ ಏನಾದರೂ ಸ್ಥಳ ಮಾಜರು ಮಾಡಬೇಕು. ಆದರೆ 12ನೇ ತಾರೀಕಿನವರೆಗೆ ಕಾದಿದ್ದಾರೆ. ಯಾಕಾದರೂ, ಯಾವ ವಿಚಾರಕ್ಕೋಸ್ಕರ ಕಾದರೂ, ಯಾರಿಗೋಸ್ಕರ ಕಾದರೂ ಅದು ಪ್ರಶ್ನೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗ್ತಾ ಇದ್ದ ಹಾಗೇನೆ ಸಾಕಷ್ಟು ಕುತೂಹಲ. ಇವತ್ತಿನ ವಾದದಲ್ಲಿ ಏನೆಲ್ಲ ಉಲ್ಲೇಖ ಮಾಡಬಹುದು ದರ್ಶನ್ ಪರ ವಕೀಲರು? ದರ್ಶನ್ಗೆ ಜಾಮೀನು ಸಿಗುವಂತ ಹಾದಿ ಸುಗಮ ಆಗುವಂತ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ಇವತ್ತಿನ ವಾದದ ಮುಖಾಂತರವಾಗಿ? ಯಾಕಂದ್ರೆ ದರ್ಶನ್ ಅವರಿಗೆ ಜಾಮೀನು ಅನ್ನೋದು ಒಂದು ಕಬ್ಬಿಣದ ಕಡಲೆ ಆಗ್ಬಿಟ್ಟಿತ್ತು. ಸ್ವತಃ ದರ್ಶನ್ ಬೇಸರ ಹೊರಹಾಕಿದ್ದು ಕೂಡ ಇತ್ತು. ಅಯ್ಯೋ, ಪದೇ ಪದೇ ಮುಂದಕ್ಕೆ ಹೋಗ್ತಿದೆ, ಏನ್ ಕತೆ ಇದು ಅಂತ. ಆದ್ರೆ ನೆನ್ನೆಯ ವಾದದಿಂದ ಸ್ವತಃ ದರ್ಶನ್ ಕೂಡ ಖುಷಿಯಾದಂಗೆ ಕಾಣಿಸ್ತಾ ಇದೆ. ಅಷ್ಟು ಪಾಯಿಂಟ್ ಟು ಪಾಯಿಂಟ್ ಮಾತಾಡಿದ್ದಾರೆ. ಏನೇನ್ ಲೋಪದೋಷಗಳಾಗಿತ್ತು, ಎಡವಟ್ಟುಗಳಾಗಿತ್ತು, ಮಿಸ್ಟೇಕ್ಗಳಾಗಿತ್ತು, ಅದೆಲ್ಲವನ್ನ ನ್ಯಾಯಾಲಯದ ಮುಂದೆ ಎತ್ತಿಡ್ದಿದ್ದಾರೆ. ಹೀಗಿರಬೇಕಾದ್ರೆ ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಕೂಡ ಇಟ್ಕೊಳ್ಳಲಾಗಿದೆ. ಪೊಲೀಸರು ಒಂದು ಗ್ರೇಟ್ ಡ್ರಾಮಾ ಮಾಡಿದ್ದಾರೆ, ಯಾಕೆ ಮಾಡಬೇಕಾಗಿತ್ತು ಅನ್ನೋದು ದರ್ಶನ್ ಪರ ವಕೀಲರ ಪ್ರಶ್ನೆ. June 12ರಂದು ಸೀಸ್ ಮಾಡುವಂತ ಅವಶ್ಯಕತೆ ಏನಿತ್ತು? 9ನೇ ತಾರೀಕಿಗೆ ಸ್ಟೇಟ್ಮೆಂಟ್ ಪಡ್ಕೊಂಡ ಮೇಲೆ 12ಕ್ಕೆ ಸೀಸ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಏನಿತ್ತು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ನೋಡಿ, ಇವತ್ತಿನ ವಾದ ಸಿ ವಿ ನಾಗೇಶ್ ಅವರು ವಾದ ಮಂಡಿಸ್ತಿರುವ ಸಂದರ್ಭದಲ್ಲಿ ಅವರು ಈ ಸಾಕ್ಷಿ ಸಂಗ್ರಹ ಮತ್ತು ಸಾಕ್ಷಿಗಳ ಹೇಳಿಕೆಯ ವಿಚಾರ ಮತ್ತು ಸ್ಥಳ ಮಜ್ಜರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಸಾಕ್ಷಿಯನ್ನು ಹೇಳಿದರು. ಒಂದು, ಅವ್ರಿಗೆ ಕನ್ನಡ ಬರಲ್ಲ, ಆದರೂ ಕನ್ನಡದಲ್ಲಿ ಸ್ಟೇಟ್ಮೆಂಟನ್ನು ದಾಖಲಿಸಿಕೊಳ್ಳಲಾಗಿದೆ ಯಾಕೆ ಅನ್ನೋದು ನೆನ್ನೆಯ ಪ್ರಶ್ನೆ ಆಗಿತ್ತು. ಇವತ್ತು 9ನೇ ತಾರೀಕು ಅವರ ಸ್ವಾಹಿತ್ಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ಯಾರ್ದು? ಸೆಕ್ಯೂರಿಟಿ ಗಾರ್ಡ್ ಅವ್ರದ್ದು. ಆದರೆ ಸ್ಥಳ ಮಾಜರು ಮಾಡೋಕ್ಕೆ ಹೋಗಿದ್ದ 12ನೇ ತಾರೀಕು. ಯಾಕೆ ತಡ ಆಯಿತು, ಅಷ್ಟು ತಡ ಯಾಕಾಗಿತ್ತು? ಹೀಗಿದ್ದಾಗ ಗ್ರೇಟ್ ಡ್ರಾಮಾ ಯಾಕೆ ಬೇಕಿತ್ತು ಅಂತ ಪ್ರಶ್ನೆಯನ್ನು ಮಾಡಲಾಗಿದೆ. June 12ರಂದು ಸೀಸ್ ಮಾಡುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಸೊ ಈ ರೀತಿಯಾಗಿ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ ನಾಗೇಶ್. ದರ್ಶನ್ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ, ಇಲ್ಲಿ ದರ್ಶನ್ ಅಮಾಯಕ. ಆದರೆ ಪೊಲೀಸರು ಕೆಲವೊಂದಷ್ಟು ಲೋಪದೋಷಗಳನ್ನು ಮಾಡಿದ್ದಾರೆ, ಎಡವಟ್ಟುಗಳನ್ನು ಮಾಡಿದ್ದಾರೆ. ಅದು ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಳ್ಳೋದಾಗಿರ್ಬೋದು ಅಥವಾ ಸಾಕ್ಷಿ ನಾಶ ಮಾಡುವಂಥ ಸಾಕ್ಷಿಗಳ ಸಂಗ್ರಹ ವಿಚಾರ ಆಗಿರ್ಬೋದು, ಈ ವಿಚಾರಗಳಲ್ಲಿ ಪೊಲೀಸರು ಕೆಲವೊಂದಿಷ್ಟನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ವಕೀಲರು ವಾದವನ್ನು ಮಂಡಿಸಿರುವಂಥದ್ದು. 9ನೇ ತಾರೀಕಿಗೆ ಸ್ಟೇಟ್ಮೆಂಟನ್ನು ಪಡ್ಕೊಂಡ ಮೇಲೆ 12ನೇ ತಾರೀಕು ಯಾಕೆ ಸ್ಥಳ ಮಾಜರಿಗೆ ಹೋಗಬೇಕಾಗಿತ್ತು ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗಿದೆ. ಸೊ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೆಲವೇ ಕೆಲವು ಮಂದಿಗೆ ಜಾಮೀನು ಸಿಕ್ಕಿರೋದು, ಇನ್ನುಳಿದವರಿಗೆ ಜಾಮೀನು ಅನ್ನೋದು ಕನಸಾಗ್ಬಿಟ್ಟಿತ್ತು. ಆದರೆ ಈಗ ನಾಗೇಶ್ ಅವರ ವಾದವನ್ನು ನೋಡ್ತಾ ಇದ್ರೆ ಜಾಮೀನು ಸಿಕ್ಕೇ ಸಿಗುತ್ತೆ ಅಂತ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈಗ ವಾದ ಪ್ರಾರಂಭ ಆಗಿದೆ, ಇಲ್ಲೂ ಕೂಡ ಕೆಲವೊಂದಷ್ಟು ಪಾಯಿಂಟ್ಸನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಕಾಮಾಕ್ಷಿ ಪಾಳ್ಯ ಠಾಣೆ PSI ಹೇಳಿಕೆಯನ್ನು ಓದ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. 8ನೇ ತಾರೀಕೆ ಈ ಥರದೊಂದು ಪ್ರಕರಣ ಆಗಿದೆ ಅನ್ನೋದು ಪೊಲೀಸರಿಗೆ ಗೊತ್ತಿದ್ರೂ ಕೂಡ ಕಾದಿದ್ಯಾಕೆ, ತಡ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆಯನ್ನು ನೆನೆ ಮಾಡಿದರು. ಈಗ PSI ಹೇಳಿಕೆಯನ್ನು ಓದ್ತಾ ಇದ್ದಾರೆ. ಕೋರ್ಟ್ನ ಹಾಲ್ನಲ್ಲಿ ವಿಚಾರಣೆ ಪ್ರಾರಂಭ ಆಗಿರೋದು. ಇಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇವತ್ತು ಕೂಡ ಚಾರ್ಜ್ಶೀಟ್ನ ಕೆಲವೊಂದಷ್ಟು ವಿಚಾರಗಳು ಮತ್ತು ಸಾಕ್ಷಿಯ ಹೇಳಿಕೆಗಳ ವಿಚಾರವನ್ನು ತಾಳೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಏನು ವ್ಯತ್ಯಾಸ ಇದೆ, ಎಷ್ಟು ಮಟ್ಟಿಗೆ ವ್ಯತ್ಯಾಸ ಇದೆ, ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ, ಯಾಕೆ ಇಷ್ಟೊಂದು ವ್ಯತ್ಯಾಸ, ಇದೆಲ್ಲವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದವನ್ನು ಮಂಡಿಸ್ತಾ ಇರೋದು. ಈ ವಾದ ಮಂಡನೆಯ ಸಂದರ್ಭದಲ್ಲಿ ಸ್ಥಳ ಮಹಜರು, CCTV ವಿಡಿಯೋ ವಿಚಾರ, ಸಾಕ್ಷಿಗಳ ಹೇಳಿಕೆ ವಿಚಾರ ಮತ್ತು PSI ಹೇಳಿಕೆ ವಿಚಾರ ಎಲ್ಲವನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ.
ಯಾವತ್ತು ಪ್ರಕರಣ ಬೆಳಕಿಗೆ ಬಂತು, ಯಾವತ್ತು ಪ್ರಕರಣ ಪೊಲೀಸರಿಗೆ ಗೊತ್ತಾಯ್ತು, ಅವ್ರು ಯಾವಾಗ ತನಿಖೆ ಕೈಗೆತ್ಕೊಂಡ್ರು, ಸ್ಥಳ ಮಾಚಾರ ಯಾವತ್ತು ಮಾಡಿದ್ರು, ಎಲ್ಲದರಲ್ಲೂ ಕೂಡ ವ್ಯತ್ಯಾಸ ಇದೆ. ಎರಡೆರಡು ದಿನ ವ್ಯತ್ಯಾಸ ಇದೆ. ಯಾಕೆ ಅಷ್ಟು ವ್ಯತ್ಯಾಸ? ಯಾಕೆ? ಏನ್ ಮಾಡ್ತಾ ಇದ್ರು ಆ ಎರಡು ದಿನ? ಸಾಕ್ಷಿ ಕ್ರಿಯೇಟ್ ಮಾಡ್ತಾ ಇದ್ರಾ? ಈ ಪ್ರಶ್ನೆಗಳನ್ನ ಮಾಡ್ಲಾಗ್ತಾ ಇದೆ. ಕಾಮಾಕ್ಷಿಪಾಳ್ಯ ಠಾಣೆ PSI ಸ್ಟೇಟ್ಮೆಂಟ್ ಅನ್ನ ಇದೀಗ ಓದ್ತಾ ಇದ್ದಾರೆ. 9ನೇ ತಾರೀಕು ಬೆಳಗ್ಗೆಗೆ CCTV ವಿಡಿಯೋ ಸಿಕ್ಕಿದೆ. ಎಲ್ಲಾ ಮಾಹಿತಿ ಇದ್ರು ಪೊಲೀಸರು ಯಾಕೆ ಸುಮ್ಮನಿದ್ರು? ಅದು ದರ್ಶನ್ ಹೇಳಿಕೆ ದಾಖಲಿಸಿಕೊಳ್ಳೋವರೆಗೂ ಸುಮ್ಮನಿದ್ರು? ಯಾಕೆ ಸುಮ್ಮನೆ ಇದ್ರು ಅನ್ನುವಂತ ಪ್ರಶ್ನೆಯನ್ನ ಸಿವಿ ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಪ್ರಚಂಡವಾದಂತ ವಾದವನ್ನ ಮಂಡಿಸ್ತಾ ಇರೋದು. ಪೊಲೀಸರಿಗೆ ಗೊತ್ತಿದ್ರು, CCTV ವಿಜಿಲ್ಸ್ ಸಿಕ್ಕಿದ್ರು, ಯಾಕೆ ತಡ ಮಾಡಿದ್ರು? ದರ್ಶನ್ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವವರೆಗೂ ಕೂಡ ಪೊಲೀಸರು ಸುಮ್ಮನೆ ಇದ್ರು, ಯಾಕೆ ಸುಮ್ಮನೆ ಇದ್ರು? ಸ್ಥಳ ಮಹಜರನ್ನ ಕೂಡ ತಡವಾಗಿ ಮಾಡ್ಕೊಂಡಿದ್ದಾರೆ, ಕತ್ಲಲ್ಲಿ ಮಾಡ್ಕೊಂಡಿದ್ದಾರೆ, ಪಂಚನಾಮೆ ಇಲ್ದಿದ್ದವರ ಇದ್ದಂತ ಸಂದರ್ಭದಲ್ಲಿ ಮಾಡಿದ್ದಾರೆ, ಯಾಕೆ ಮಾಡಿದ್ರು? ಈ ಪ್ರಶ್ನೆಗಳನ್ನೆಲ್ಲ ಕೋರ್ಟ್ನ ಮುಂದಿಡ್ತಾ ಇದ್ದಾರೆ. ಇವತ್ತಿನ ಈ ವಾದ ಮತ್ತು ಪ್ರತಿವಾದವನ್ನು ಆಲಿಸ್ಕೊಂಡು ಇವತ್ತು ಕೋರ್ಟ್ ಏನು ತೀರ್ಪು ಕೊಡಬಹುದು ಅನ್ನೋದು ಈಗಿರುವಂಥ ಪ್ರಶ್ನೆ. ಜಾಮೀನು ಮಂಜೂರಾಗತ್ತಾ ಅಥವಾ ಆದೇಶವನ್ನು ಸದ್ಯಕ್ಕೆ ಕಾಯ್ದಿರಿಸ್ತಾರಾ ಅಥವಾ ಮತ್ತೆ ಮುಂದಕ್ಕೆ ಹೋಗುತ್ತಾ, ಎಲ್ಲ ಪ್ರಶ್ನೆಗಳು ಇದೆ. ಒಂದು ಕಡೆಯಲ್ಲಿ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ಅಂತಿದ್ರು. ಅವರು ಅದಕ್ಕೆ ಯಾವುದಕ್ಕೂ ಇಲ್ಲ ಇಲ್ಲ, ನಾನು ಬೆಂಗಳೂರಲ್ಲೇ ತೋರಿಸ್ಕೊಳ್ತೀನಿ, ಬಳ್ಳಾರಿಯಲ್ಲಿ ತೋರಿಸ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರಂತೆ. ಅವರು ಕೂಡ ಕಾನ್ಫಿಡೆಂಟಲ್ಲಿ ಇದ್ದಂಗಿದೆ, ರಿಲೀಸ್ ಆಗ್ತೀನಿ, ಬೆಂಗಳೂರಿಗೆ ಬರ್ತೀನಿ, ಆಮೇಲೆ ತೋರಿಸ್ಕೊಳ್ಳೋಣ ಬೆನ್ನು ನೋವಿನ ಬಗ್ಗೆ ಅಂತ. ಇನ್ನೊಂದು ಕಡೆಯಲ್ಲಿ ಕೋರ್ಟ್ನಲ್ಲಿ ವಾದ ಆಲಿಸಲಾಗ್ತಾ ಇದೆ. ಕೆಲವೊಂದಷ್ಟು ವಿಚಾರಗಳನ್ನು ಪ್ರಸ್ತಾಪಿಸ್ತಿದ್ದಾರೆ, ಕೆಲವೊಂದಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಮಾಡಿದಂಥ ಕೆಲವೊಂದು ಕೆಲಸಗಳು, ಎಡವಟ್ಟುಗಳು, ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಎಲ್ಲೆಲ್ಲಿ ಎಡವಿದ್ದಾರೆ, ಏನೇನು ಲೋಪದೋಷ ಮಾಡಿದ್ದಾರೆ, ಎಷ್ಟು ಸ್ಟ್ರಿಕ್ಟಾಗಿ ಇವರು ತನಿಖೆ ಮಾಡಿದ್ದಾರೆ, ಎಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಸಾಕ್ಷಿಗಳ ಹೇಳಿಕೆಯ ಒಂದು, ಸಾಕ್ಷಿ ಸಂಗ್ರಹವೇ ಒಂದು, ಇದೆಲ್ಲ ತಾಳೆ ಆಗ್ಬೇಕಲ್ಲ, ಒಂದಕ್ಕೊಂದು ತಾಳೆ ಆಗ್ಬೇಕಲ್ಲ, ಒಂದಕ್ಕೊಂದು ಮ್ಯಾಚೇ ಆಗ್ತಲ್ಲ, ಮಿಸ್ ಮ್ಯಾಚ್ ಆಗ್ತಾ ಇದೆ. ದರ್ಶನ್ ಕೊಲೆಗೆ ಮಾಡಿಲ್ಲ, ದರ್ಶನ್ಗೂ ಈ ಕೇಸ್ಗೂ ಸಂಬಂಧ ಇಲ್ಲ, ದರ್ಶನ್ ಅಮಾಯಕ. ಇದನ್ನ ಸಿವಿ ನಾಗೇಶ್ ಅವರು, ದರ್ಶನ್ ಪರ ವಕೀಲರು ವಾದ ಮಾಡ್ತಾ ಇರೋದು. ದರ್ಶನ್ಗೂ ಇದಕ್ಕೂ ಏನು ಗೊತ್ತೇ ಇಲ್ಲ, ಪೊಲೀಸರು ಮ್ಯಾಜಿಕ್ ತರ ಮಾಡ್ಬಿಟ್ಟಿದ್ದಾರೆ. ಕೆಲವೊಂದು ವಿಚಾರವನ್ನ ನಂಬಿಸುವಂತ ಕೆಲಸವನ್ನು ಮಾಡಲಾಗಿದೆ, ಇದು ಕಪೋಲೋಕಲ್ಪಿತ, ಈ ತರದೆಲ್ಲ ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ಕೇಸು ದರ್ಶನ್ ಇದ್ದಾರೆ ಅಂತ ಗೊತ್ತಾಗಿತ್ತು, CCTV ವಿಜುವಲ್ ಸಿಕ್ಕಿತ್ತು, ಆದರೂ ಕೂಡ ಯಾಕೆ ಸೀರಿಯಸ್ ಆಗಿರಲಿಲ್ಲ? ದರ್ಶನ್ ಹೇಳಿಕೆ ತೆಗೆದುಕೊಂಡ ಮೇಲೇ ಯಾಕೆ ಸಾಕ್ಷಿಗಳ ಸಂಗ್ರಹಕ್ಕೆ ಮುಂದಾದ್ರು? ದರ್ಶನ್ ಹೇಳಿಕೆ ನಂತರವೇ ಯಾಕೆ ವಸ್ತುಗಳನ್ನು ಸೀಸ್ ಮಾಡಿದ್ರು? ಈ ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ವಾಚ್ಮ್ಯಾನ್ ರೂಮಿನ 2 CCTV ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಹೊರಗಿದ್ದಂಥ PSI ವಿಡಿಯೋ ಹೇಗೆ ಸಿಕ್ಕಿದೆ ನೋಡಿ. ಪ್ರಕರಣದ ಮೊದಲ ದಿನದಿಂದಲೂ PSI ಒಬ್ರಿಗೆ ವಿಡಿಯೋ ಹೋಗಿತ್ತು, ವಿಡಿಯೋ ಸಿಕ್ಕಿತ್ತು ಅಂತ ಹೇಳ್ತಾ ಇದ್ರು. ಅದನ್ನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿವಿ ನಾಗೇಶ್ ಅವರು. ಬೆಂಗಳೂರಿನ ಹೊರಗಿದ್ದ PSI ವಿಡಿಯೋ ಹೇಗೆ ಸಿಕ್ತು ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅವತ್ತು ಕೊಲೆ ನಡೆದಂತ ದಿನದ CCTV ವಿಜುವಲ್ಸ್ಗಳಿಗೇನಿತ್ತು, ಅಲ್ಲಿ ವೆಹಿಕಲ್ಸ್ಗಳು ಓಡಾಡಿದ್ವು ಏನಿತ್ತು, ಅವತ್ತು ಕೆಲಸ ಮಾಡಿದಂಥ ಸೆಕ್ಯೂರಿಟಿಯ ಸ್ಟೇಟ್ಮೆಂಟ್ ಏನಿತ್ತು, ಇದೆಲ್ಲವನ್ನ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲೆಲ್ಲ ಏನೇನು ಮಿಸ್ಟೇಕ್ಸ್ ಆಗಿದೆ ಅಂತ. ಪೊಲೀಸರಿಗೊಬ್ಬರಿಗೆ ಆ ವಿಡಿಯೋ ಸಿಕ್ಕಿದ್ದು ಹೇಗೆ ಸಿಕ್ಕಿತ್ತು? ಅನೇಕ ಪ್ರಶ್ನೆಗಳನ್ನು ಮುಂದಿಡ್ತಾ ಇದ್ದಾರೆ. ಈ ಗೋಡನ್ ಇತ್ತಲ್ಲ, ಅದನ್ನು ಶೆಡ್ ಇತ್ತಲ್ಲ, ಅದನ್ನು ಸೀಸ್ ಮಾಡಿದ್ದೆ ಯಾವಾಗ, ಅದರ ಸ್ಥಳ ಮಹಜರು ಮಾಡಿರೋದು ಯಾವಾಗಲೂ, ಆ ಟೈಮಿಂಗ್ಸ್ನ ವ್ಯತ್ಯಾಸಗಳು ಯಾಕೆ, ಮರದ ಕೊಂಬೆಗಳು, ಹಗ್ಗ, ಇದೆಲ್ಲ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಅದೆಲ್ಲ ಸಿಕ್ಕಿದ್ದು ಹೇಗೆ? ಪೊಲೀಸರೇ ಕ್ರಿಯೇಟ್ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. CCTV ಸೀಸ್ ಮಾಡಿದ್ದಾರೆ, ಆದರೆ
ಎಸ್ ಐ ಒಬ್ಬರಿಗೆ ಆ ವಿಡಿಯೋ ಹೋಗಿದೆ, ಅದು ಹೇಗೆ ಹೋಯ್ತು ಆ ಪ್ರಶ್ನೆಯನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಸಿ ವಿ ನಾಗೇಶ್ ಅವರು ದರ್ಶನ್ ಪರವಾಗಿ ವಾದವನ್ನು ಮಂಡಿಸ್ತಾ ಇರೋರು. ಜಾಮೀನು ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನು ಪೊಲೀಸರಿಗೆ ಮಾಡ್ತಾ ಇದ್ದಾರೆ. ಬಹಳ ಕಟ್ಟುನಿಟ್ಟಾಗಿ ಬಹಳ ಎಚ್ಚರಿಕೆಯಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಆದರೆ ಅನೇಕ ಲೋಪದೋಷಗಳನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ಬೆಂಗಳೂರಿನ ಹೊರಗಿದ್ದಂಥ ಪಿ ಎಸ್ ಐಗೆ ಒಂದು ವಿಡಿಯೋ ಹೋಗಿತ್ತು, ಅದು ಹೇಗೆ ಹೋಯಿತು, ಯಾರು ಕಳಿಸಿದ್ರು, ಹೇಗೋಯ್ತು, ಅವತ್ತೇ ವಿಡಿಯೋ ಹೋಗಿದೆ ಅಂದಮೇಲೆ ಅವತ್ತೇ ಅರೆಸ್ಟ್ ಮಾಡಬೇಕಿತ್ತು, ಅವತ್ತಿನಿಂದಲೇ ತನಿಖೆ ನಡಿಬೇಕಾಗಿತ್ತು. ಕಾದಿದ್ಯಾಕೆ, ಯಾರಿಗೋಸ್ಕರ, ಯಾರಿಂದ ಪ್ರಶ್ನೆ ಅಲ್ವಾ? ಆ ನಂತರ ದರ್ಶನ್ ಹೇಳಿಕೆ ಪಟ್ಕೊಳ್ತಾರೆ, ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಮತ್ತೆ ಸಾಕ್ಷಿ ಸಂಗ್ರಹ ತನಿಖೆ ಅಂತ ಹೋಗ್ತಾರೆ. ಯಾಕೆ? ಮೊದಲೇ ಮಾಡಬೇಕಾಗಿತ್ತು, ಮೊದಲೇ ವಿಷಯ ಗೊತ್ತಿತ್ತಲ್ವಾ? ಇನ್ನು ಕೆಲವು ಆರೋಪಿಗಳ ಸ್ಟೇಟ್ಮೆಂಟ್ಗಳನ್ನು ಕೂಡ ಓದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆ ಕೊಲೆಯ ಸಂದರ್ಭದಲ್ಲಿ ಏನೇನು ನಡೆದಿತ್ತು ಅಂತ ಸಾಕ್ಷಿಗಳನ್ನು ಸಂಗ್ರಹಿಸಿದ್ರು ಪೊಲೀಸರು, ಮತ್ತು ಯಾರ್ಯಾರ ಸ್ಟೇಟ್ಮೆಂಟ್ಗಳನ್ನು ಪಟ್ಕೊಂಡಿದ್ರು, ಅದರಲ್ಲಿ ಎಷ್ಟೆಷ್ಟು ತಪ್ಪುಗಳಿದೆ ಅನ್ನೋದನ್ನು ಸಿ ವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇರೋದು. ಸಿ ವಿ ನಾಗೇಶ್ ಅವರು ವಾದ ಮಂಡಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದ ಹಾಗೇನೆ ದರ್ಶನ್ಗೆ ಜಾಮೀನು ಸಿಗುತ್ತೆ, ಸಿಗಲೇಬೇಕು ಅನ್ನುವಂಥ ನಿರೀಕ್ಷೆಯನ್ನು ಅವರ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ. ಹಾಗಾಗಿಯೇ ಇವತ್ತಿನ ಬೆಳವಣಿಗೆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಪಿ ಎಸ್ ಐ ವಿನಯ್ ಹೇಳಿಕೆಯಲ್ಲಿ ಉಲ್ಲೇಖಿಸಲಾಗಿದೆ, ಬೆಂಗಳೂರಿನ ಹೊರಗಿದ್ದಂಥ ಪಿ ಎಸ್ ಐಗೆ ವಿಡಿಯೋ ಹೋಗಿದೆ ಅಲ್ಲ, ಅದು ಹೇಗೆ ಸಿಕ್ಕಿದೆ ಅನ್ನೋದು ನಾಗೇಶ್ ಅವ್ರ ವಾದ. ವಾಚ್ಮ್ಯಾನ್ ರೂಮಿನ ಎರಡು ಸಿ ಸಿ ಟಿ ವಿಯನ್ನು ವಶಕ್ಕೆ ಪಡೆದಿದ್ದಾರೆ, ಇಲ್ಲದೆ ಇಡೀ ಜಾಗವನ್ನು ಪೊಲೀಸರು ವಶಕ್ಕೆ ಪಡೀತಾರೆ. ಕೆಲವು ಸ್ಥಳ ಮಾಜರಿಗೆ ದರ್ಶನನ್ನು ಕರ್ಕೊಂಡು ಹೋಗಿಲ್ಲ, ಪಂಚನಾಮೆ ಮಾಡೋರು ಇರಲಿಲ್ಲ, ಆದರೂ ಕೆಲವು ಕಡೆಯಲ್ಲಿ ಕೆಲವು ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ, ಕೆಲವು ಜಾಗಗಳನ್ನು ಸೀಸ್ ಮಾಡಿದ್ದಾರೆ. ಹೇಗೆ? ಆ ಪ್ರಶ್ನೆಯನ್ನು ಸಿ ವಿ ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಪೊಲೀಸರು ಕ್ಲೂಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಅಥವಾ ತನಿಖೆಯಲ್ಲಿ ಒಂದು ನೈಜತೆ ಅನ್ನೋದು ಇಲ್ಲ, ಅದನ್ನೆಲ್ಲವನ್ನು ಕೂಡ ಇಲ್ಲಿ ತೋರಿಸಲಾಗ್ತಾ ಇದೆ. 12ನೇ ತಾರೀಕು ತನಕ ಪಂಚನಾಮೆ ಕಾದಿದ್ದು ಯಾಕೆ ಅನ್ನೋದು ಪ್ರಶ್ನೆ, ಆ ಪ್ರಶ್ನೆಯನ್ನೇ ಇಲ್ಲಿ ಮಾಡ್ತಾ ಇದ್ದಾರೆ. ಈ ವಾದ ಪ್ರತಿವಾದವನ್ನೆಲ್ಲ ಆಲಿಸಿ ಕೋರ್ಟ್ ಇವತ್ತು ಜಾಮೀನು ಮಂಜೂರು ಮಾಡುತ್ತಾ ಅನ್ನೋದು ಅನೇಕರ ಕುತೂಹಲ. ಈ ಪ್ರದೋಷ್ಗೆ ಪಿ ಎಸ್ ಐ ಒಬ್ಬರು ಸಿ ಸಿ ಟಿ ವಿ ದೃಶ್ಯವನ್ನು ಕಳಿಸಿದ್ರು. ಹೇಗೆ ಕಳಿಸಿದ್ರು, ಯಾಕೆ ಕಳಿಸಿದ್ರು? ಬೆಂಗಳೂರಿನ ಹೊರಗಿದ್ದಂಥ ಪಿ ಎಸ್ ಐ, ಆ ಪಿ ಎಸ್ ಐಗೆ ವಿಡಿಯೋ ಹೇಗೆ ಸಿಕ್ತು, ಯಾಕೆ ಸಿಕ್ತು, ಈ ಪ್ರಶ್ನೆಗಳನ್ನು ಕೂಡ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆದಮೇಲೆ ದರ್ಶನ್ ಹೇಳಿಕೆ ಪಟ್ಕೊಂಡ್ಮೇಲೆ ಕೆಲವು ಕಡೆಗೆ ಹೋಗಿ ಸ್ಥಳ ಮಾಜರು ಮಾಡಿರೋದು, ಕೆಲವು ವಸ್ತುಗಳನ್ನು ವಶಕ್ಕೆ ಪಡಿಸ್ಕೊಂಡಿರೋದು. ಕನ್ನಡವೇ ಭಾರತ ಸೆಕ್ಯೂರಿಟಿ ಬಳಿ ಕನ್ನಡದಲ್ಲಿ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ, ಕನ್ನಡದಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಈಗ ಎಫ್ ಎಸ್ ಎಲ್ ಅಧಿಕಾರಿಗಳ ಹೇಳಿಕೆಯನ್ನು ಓದ್ತಾ ಇದ್ದಾರೆ ನಾಗೇಶ್, ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಫ್ ಎಸ್ ಎಲ್ನ ವರದಿಯಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು, ಈಗ ಅದರ ವರದಿಯನ್ನು ಓದಲಾಗ್ತಾ ಇದೆ ಕೋರ್ಟ್ನ ಮುಂದೆ, ಅದರಲ್ಲಿ ಇನ್ನೇನೇನಿದೆ ನೋಡಬೇಕು. ಸ್ಥಳ ಮಹಾಜರಿಗೆ ಹೋಗಿದ್ದ ಅಧಿಕಾರಿಗಳ ಹೇಳಿಕೆಯನ್ನು ಕೂಡ ಓದ್ತಾ ಇದ್ದಾರೆ ನಾಗೇಶ್, ಎಫ್ ಎಸ್ ಎಲ್ ಅಧಿಕಾರಿಗಳ ಹೇಳಿಕೆಯನ್ನು ಕೂಡ ಓದ್ತಾ ಇದ್ದಾರೆ ನಾಗೇಶ್. ಶೆಡ್ನಲ್ಲಿ ಮತ್ತು ರೇಣುಕಾಸ್ವಾಮಿಯ ಮೃತದೇಹವನ್ನು ಎಸೆದಿದ್ರಲ್ಲ ಅಲ್ಲಿ ಸ್ಟೋನಿ ಬ್ರೋಕ್ನಲ್ಲಿ ಎಲ್ಲ ಕಡೆ ಸ್ಥಳ ಮಾಜರು ಮಾಡಿದ್ರು, ಆ ಸ್ಥಳ ಮಹಾಜರಿಗೆ ಹೋಗಿದ್ದಂಥ ಅಧಿಕಾರಿಗಳ ಹೇಳಿಕೆಯನ್ನು ಓದ್ತಾ ಇದ್ದಾರೆ, ಎಫ್ ಎಸ್ ಎಲ್ ಅಧಿಕಾರಿಗಳ ಹೇಳಿಕೆಯನ್ನು ಓದ್ತಾ ಇದ್ದಾರೆ ನಾಗೇಶ್. ಕೆಲವು ಹೇಳಿಕೆಗಳಲ್ಲಿ ಸಾಮ್ಯತೆ ಅನ್ನೋದು ಇಲ್ಲ, ಅಂದರೆ ವಶಪಡಿಸಿಕೊಂಡಿರುವಂಥ ಸಾಕ್ಷಿಗಳಿಗೂ ಆ ಹೇಳಿಕೆಗಳಿಗೂ ಒಂದಕ್ಕೊಂದು ಹೊಂದಾಣಿಕೆ ಅನ್ನೋದು ಆಗ್ತಾ ಇಲ್ಲ, ಹಾಗಾಗಿ ಇದೆಲ್ಲ ಪ್ಲ್ಯಾಂಟ್ ಅಂತ ಹೇಳ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ವಾದ.
ಎಲ್ಲವನ್ನ ಪುನರ್ ರಚನೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇರೋದು. ಸಿಸಿಟಿವಿಯ ವಿಷಲ್ಸು, ಹಗ್ಗ, ಲಾಟಿ, ಮರದ ಕೊಂಬೆ ಎಲ್ಲವನ್ನು ಕೂಡ ಈಗ ಸ್ಥಳ ಮಾಜರಿಗೆ ಹೋಗಿದ್ರಲ್ಲ ಅಧಿಕಾರಿಗಳು, ಅವರ ಹೇಳಿಕೆಯನ್ನ ಮತ್ತು FSL ನ ಅಧಿಕಾರಿಗಳ ಹೇಳಿಕೆ. ಈ ಪ್ರಕರಣದಲ್ಲಿ FSL ಅಧಿಕಾರಿಗಳ ಪಾತ್ರ ಬಹಳ ಇತ್ತು. ಯಾಕಂದ್ರೆ FSL ಗೆ ಅನೇಕ ವಿಚಾರಗಳನ್ನು ಕಲಿಸಲಾಗಿತ್ತು. ಅದರ ವರದಿಯ ಬಂದ ನಂತರವೇ ಚಾರ್ಜ್ ಶೀಟ್ ಇನ್ನೂ ಒಂದಷ್ಟು ವರದಿ ಬರಕಿದೆ ಅಂತ ಎಲ್ಲ ಹೇಳ್ತಾ ಇದ್ರು. ನಾ ವರದಿಯಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈಗಾಗಲೇ ಕೋರ್ಟ್ನ ಮುಂದೆ ವಾದ ಪ್ರಾರಂಭ ಆಗಿ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಇವತ್ತು ಬೇಲ್ ಸಿಗುತ್ತಾ, ಬೇಲ್ ಸಿಗಲ್ವಾ ಅನ್ನೋದಕ್ಕೆ ಕೆಲವೇ ಕ್ಷಣಗಳಲ್ಲಿ ಉತ್ತರನೂ ಸಿಗುತ್ತೆ. ಸಿ.ವಿ. ನಾಗೇಶ್ ಅವರು ವಾದವನ್ನು ಪ್ರಾರಂಭ ಮಾಡಿ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಒಂದಕ್ಕೊಂದು ಹೋಲಿಕೆ ಆಗ್ತಾ ಇಲ್ಲ, ಕೆಲವು ಟೈಮಿಂಗ್ಸ್ಗಳು ಕೂಡ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಪ್ರಕರಣ ಬೆಳಕಿಗೆ ಬಂದಿದೆ, ಪ್ರಕರಣ ಗೊತ್ತಾಗಿದೆ, ಒಂದು ದಿನ ಸ್ಥಳ ಮಾಜರು ಆಗಿರೋದು, ಸಾಕ್ಷಿಗಳ ಹೇಳಿಕೆ ಪಡ್ಕೊಂಡಿರೋದೇ ಒಂದು ದಿನ, ಯಾಕೆ ಇಷ್ಟು ತಡ? ಅದರ ಜೊತೆಗೆ ಈ ಪ್ರಕರಣದಲ್ಲಿ ಪ್ರದೋಷ್ಗೆ CCTV ವಿಷಲ್ ಸಿಕ್ಕಿತ್ತು, ಕೆಲವು ಫೋಟೋಸ್ಗಳು ಸಿಕ್ಕಿತ್ತು, ಅದನ್ನು SI ಒಬ್ರಿಗೆ ಕಳಿಸಿದ್ರು. ಅವ್ರಿಗೆ ಹೇಗೆ ಆ ಫೋಟೋ ಸಿಕ್ತು? ಅದು ಹೊರಗಿದ್ದಂತೆ SI ಅವ್ರಿಗೆ ಯಾಕೆ ಹೋಯ್ತು? ಈ ಪ್ರಶ್ನೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ದರ್ಶನ್ನ ಜಾಮೀನು ಕನಸು ಅನ್ನೋದು ಏನಿತ್ತು, ಅದು ನನಸಾಗುವ ಕ್ಷಣ ಹತ್ತಿರ ಬಂದಿದೆಯಾ? ಯಾಕಂದ್ರೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಚಾರ್ಜ್ಶೀಟ್ನಲ್ಲಿ ಏನೇನು ಉಲ್ಲೇಖ ಆಗಿತ್ತೋ, ಸಾಕ್ಷಿಗಳಿಗೆ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೋಡಿ, ಅನೇಕರ ಸ್ಟೇಟ್ಮೆಂಟ್ಗಳನ್ನು 164 ಸ್ಟೇಟ್ಮೆಂಟ್ ದಾಖಲು ಮಾಡ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ತಿರುಚಬಾರದು, ಯಾವುದೇ ಕಾರಣಕ್ಕೂ ವಾಪಸ್ ಪಡ್ಕೊಳ್ಬಾರ್ದು ಅಂತ. ಇದರ ನಡುವೆ ಅನೇಕ ಸಾಕ್ಷಿಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಹತ್ರ 1000ಕ್ಕೂ ಹೆಚ್ಚಿನ ಸಾಕ್ಷಿಗಳು ಅಂತ ಹೇಳ್ತಾ ಇದ್ರು. ಅದರಲ್ಲೂ ಕೆಲವೊಂದಷ್ಟು ಎಡವಟ್ಟುಗಳಾಗಿದೆ. ಗೊತ್ತಿದ್ದು ಆಯಿತೋ, ಗೊತ್ತಿಲ್ಲದೆ ಆಯಿತೋ, ಒತ್ತಡದಲ್ಲೇ ಆಯಿತೋ, ಎಲ್ಲ ಪ್ರಶ್ನೆಗಳು ಈಗ ಎದುರಾಗ್ತಾ ಇರೋದು. ವಿನಯ್ ಫೋನ್ ಕೂಡ ಸೀಸ್ ಮಾಡಿರಲಿಲ್ಲ, ಆ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವಿನಯ್ ಫೋನ್ ಯಾಕೆ ಸೀಸ್ ಮಾಡಿಲ್ಲ? PSI ವಿನಯ್ ಅಳಿಸಿದ್ರು ಕೂಡ ಆ ವಿಡಿಯೋ ಏನು ಪ್ರದೋಷ್ ಕಳಿಸಿದ್ರು, ಆ ವಿಡಿಯೋವನ್ನ ರಿಟ್ರೀವ್ ಮಾಡಬೇಕಿತ್ತು. ಯಾಕೆ ರಿಟ್ರೀವ್ ಮಾಡಿಲ್ಲ? CCTV ದೃಶ್ಯಗಳ ಸಾಕ್ಷ್ಯನಾಶಕ್ಕೆ ಯತ್ನಿಸಲಾಗಿದೆ, ಶೆಡ್ಗಳ ಕೊಠಡಿ ಹಾಲ್ನಲ್ಲಿ ರಕ್ತದ ಕಲೆಗಳಿವೆ ಅಂತ ಹೇಳಿದ್ದಾರೆ. ವಿಡಿಯೋ ಬಗ್ಗೆ FS ನಲ್ಲಿ ವರದಿ ಆಗಿದೆ, ಆದರೆ ಆ ವಿಡಿಯೋ ಇಲ್ಲ. ಯಾಕೆ? ಈಗ ವರದಿ ಆದಮೇಲೆ, ಅದ್ರ ಬಗ್ಗೆ ಉಲ್ಲೇಖ ಆದಮೇಲೆ ಅದಕ್ಕೆ ವರದಿ ಇರಬೇಕಲ್ವಾ? ಯಾಕಿಲ್ಲ? ವಿಡಿಯೋ ಬಗ್ಗೆ FSL ನಲ್ಲಿ ವರದಿ ಆಗಿದೆ. ಸದ್ಯಕ್ಕೆ ಇದು $1 million ಪ್ರಶ್ನೆ ಅಂತ ಹೇಳ್ತಾ ಇದ್ದಾರೆ. ವಿನಯ್ ಮೊಬೈಲನ್ನು ರಿಟ್ರೀವ್ ಮಾಡಿಲ್ಲ ಯಾಕೆ ಅಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮೊಬೈಲ್ದೊಂದು ದೊಡ್ಡ ತಲೆಬಿಸಿ ಆಗ್ಬಿಟ್ಟಿತ್ತು ಪೊಲೀಸರಿಗೆ. ಇಲ್ಲಿ ಈಗ ಅದೇ ಪ್ರಶ್ನೆಯನ್ನು ದರ್ಶನ್ಪುರ ವಕೀಲರು ಮಾಡ್ತಾ ಇದ್ದಾರೆ. FSL ನ ವರದಿಯನ್ನು ಓದೋದ್ರ ಜೊತೆಗೆ ಅದರಲ್ಲಿ ಅನೇಕ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲವು ವಿಡಿಯೋಗಳನ್ನು ರಿಟ್ರೀವ್ ಮಾಡಬೇಕಾಗಿತ್ತು, ಕೆಲವು ಮೊಬೈಲ್ಗಳನ್ನು ರಿಟ್ರೀವ್ ಮಾಡಬೇಕಾಗಿತ್ತು, ಅದೆಲ್ಲ ಯಾಕೆ ಮಾಡಿಲ್ಲ? ಇದೆಲ್ಲ ಪ್ರಶ್ನೆ ಅಲ್ವಾ? ಆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಸ್ಥಳ ಮಾಜರಿಗೆ ಹೋಗಿದ್ದಂಥ ಅಧಿಕಾರಿಗಳ ಹೇಳಿಕೆಯನ್ನು ಓದಿದ್ದಾರೆ, FSL ಅಧಿಕಾರಿಗಳ ಹೇಳಿಕೆಯನ್ನು ಓದಿದ್ದಾರೆ. CCTV DVI ಸೀಸ್ ಮಾಡಿದ್ದೇವೆ ಅಂತಿದ್ರಲ್ಲ, ಅದರಲ್ಲಿ ಇದ್ದಂಥ ವಿಡಿಯೋಗಳು ಎಲ್ಲಿದೆ, ಏನು ಎತ್ತ, ಆ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಘಟನಾ ಸ್ಥಳ ಪೊಲೀಸರ ವಶದಲ್ಲಿದ್ದಾಗ CCTV ದೃಶ್ಯ ಕೊಟ್ಟಿದ್ದು ಹೇಗೆ ಅಂತ ಕೇಳ್ತಿದ್ದಾರೆ. ಪೊಲೀಸರ ನಡಿಗೆನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ಅವರು. ಕೆಲವು ವಿಚಾರಗಳಲ್ಲಿ ಪೊಲೀಸರು ಸಿಕ್ಕಾಪಟ್ಟೆ ಎಡವಟ್ಟು ಮಾಡ್ಕೊಬಿಟ್ಟಿದ್ದಾರೆ, ತಪ್ಪು ಮಾಡ್ಕೊಬಿಟ್ಟಿದ್ದಾರೆ. ಹಾಗಾಗಿ ಪೊಲೀಸರ ನಡಿಗೆನ್ನೇ ಸಿ.ವಿ. ನಾಗೇಶ್ ಅವರು ಪ್ರಶ್ನೆ ಮಾಡ್ತಾ ಇರೋದು. ಹೀಗೆ ಯಾಕಾಯ್ತು, ಹಾಗೆ ಯಾಕಾಯ್ತು, ಅದೆಲ್ಲೋಯ್ತು, ಇದೆಲ್ಲೋಯ್ತು, ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಈ ವಾದವನ್ನು ಆಲಿಸಿದ ನಂತರ ಏನು ತೀರ್ಪು ಬರುತ್ತೆ, ಇದು ಪ್ರಶ್ನೆ. ನಿನ್ನೆಯೂ ಕೂಡ ಇದೇ ಥರದ ವಾದವನ್ನು ಮಂಡಿಸಿದ್ರು ಸಿ.ವಿ. ನಾಗೇಶ್. ಇವತ್ತು ಕೂಡ ಆ ವಾದ ಮುಂದುವರಿತಾ ಇದೆ.
ಈ ಪ್ರಕರಣದಲ್ಲಿ ಮೊದಲ ಬಾರಿಗೆ ಒಬ್ಬ PSI ಹೆಸರು ಕೇಳ್ಪನಿತ್ತು. PSI ಒಬ್ರು ಸಾಥ್ ನೀಡಿದ್ರಂತೆ, PSI ಒಬ್ರಿಗೆ ವಿಷಯ ಗೊತ್ತಿತ್ತಂತೆ ಅಂತ. ಅದಾದ್ಮೇಲೆ ಅದಾದ ನಂತರ ಏನು ಚರ್ಚೆಯಲ್ಲಿ ಇರಲಿಲ್ಲ. ಆದರೆ ಇವತ್ತು ಸಿವಿ ನಾಗೇಶ್ ಅವರು ಆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕಳಿಸಿದ ವಿಡಿಯೋ ಸಿಗಬೇಕಲ್ವಾ, ರಿಟ್ರೀವ್ ಮಾಡಬೇಕಲ್ವಾ, ಅದು ಎಲ್ಲಿ ರಿಟ್ರೀವ್ ಯಾಕೆ ಮಾಡಿಲ್ಲ, ಆ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದಂಥ ಪಂಚನಾಮೆ ಮಾಡುವಂಥ ಅಧಿಕಾರಿಗಳು ಯಾರಿದ್ರೋ ಅವರ ಹೇಳಿಕೆಗಳನ್ನು ಓದ್ತಾ ಇದ್ದಾರೆ. ಪ್ರಕರಣ ನಡೆದಿದ್ಯಾವಾಗ, ಇವ್ರು ಶೆಡ್ಡು ಸೀಸ್ ಮಾಡಿದ್ಯಾವಾಗ, ಆಮೇಲೆ ಇವ್ರು ಹೋಗಿ ಪಂಚನಾಮೆ ಮಾಡಿದ್ಯಾವಾಗ, ಏನೇನು ವಶಕ್ಕೆ ಪಡ್ಕೊಂಡ್ರು, ಅದನ್ನು ಯಾವಾಗ ವಶಕ್ಕೆ ಪಡ್ಕೊಂಡ್ರು, ಅದರಿಂದ ಏನು ಗೊತ್ತಾಯಿತು, ಅದರಲ್ಲೂ ಕೂಡ ದಿನಗಳ ವ್ಯತ್ಯಾಸ ಇದೆ. ಪ್ರಕರಣ ಗೊತ್ತಾಗಿದ್ದೇ ಒಂದು ದಿನ, ಇವ್ರು ಹೋಗಿ ಸ್ಥಳ ಮಹಜರು ಮಾಡಿರೋದೇ ಇನ್ನೊಂದು ದಿನ. ಈ ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ದಾರೆ, ಯಾಕೆ ಹೀಗಾಯಿತು. PSI ವಿನಯ್ ಮೊಬೈಲ್ ರಿಟ್ರೀವ್ ಮಾಡಬೇಕಿತ್ತಲ್ಲ, ಯಾಕೆ ರಿಟ್ರೀವ್ ಮಾಡಿಲ್ಲ? ಸದ್ಯಕ್ಕೆ ಇದು ಮಿಲಿಯನ್ ಡಾಲರ್ ಪ್ರಶ್ನೆ. ಇದು ಸಿವಿ ನಾಗೇಶ್ ಅವರ ವಾದ. ಕೆಲವರ ಸ್ವಾಯಿಚ್ಛ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ, ಕೆಲವು ಆರೋಪಿಗಳ ಸಾಕ್ಷಿಯ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಅದಕ್ಕೂ ಸಿಕ್ಕಿರುವಂಥ ಸಾಕ್ಷಿಗಳಿಗೂ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ, ಬಹಳ ವ್ಯತ್ಯಾಸ ಇದೆ. FSL ನ ವರದಿಯಲ್ಲಿ ಒಂದಷ್ಟು ಉಲ್ಲೇಖ ಆಗಿದೆ, ಆದರೆ ಚಾರ್ಜ್ ಶೀಟ್ನಲ್ಲಿ ಕೆಲವು ವಿಚಾರಗಳು ಉಲ್ಲೇಖ ಆಗಿಲ್ಲ. ಶೆಡ್ಗಳ ಕೊಠಡಿ ಹಾಲ್ನಲ್ಲಿ ರಕ್ತದ ಕಲೆ ಇತ್ತು ಅಂತಾರೆ. CCTV ದೃಶ್ಯಗಳ ಸಾಕ್ಷಿ ನಾಶಕ್ಕೆ ಯತ್ನಿಸಲಾಗಿದೆ. ವೈಜ್ಞಾನಿಕವಾಗಿ ತನಿಖೆ ಮಾಡುವಾಗ ನಿಯಮ ಉಲ್ಲಂಘನೆ ಆಗಿದೆ. ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಪೊಲೀಸರು ಕೆಲವು ನಿಯಮಗಳನ್ನು ಫಾಲೋ ಮಾಡಬೇಕಾಗಿತ್ತಲ್ವಾ, ಆ ನಿಯಮಗಳನ್ನೇ ಫಾಲೋ